ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ರಾಮುಲ್ ಅವರೇ ನನ್ನ ಬಹಳ ವಿದ್ಯಾವಂತ ಅಂತ ಹೇಳಿ ತಿಳ್ಕೊಂಡು, ನನ್ನ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಇಲ್ಲೇ ವಾಲಿಬಾಲ್ ಆಡ್ಕೊಂತಿದ್ವಿ, ಇಲ್ಲೇ ಗೋಲಿ ಸೋಡಾ ಕುಡಿತೀವಿ, ಇಲ್ಲೇ ಮಂಡಕ್ಕಿ ತಿಂತ ಇದ್ವಿ, ಇಲ್ಲಿ ಅಲ್ಲೇ ಅಲ್ಟೆ ಹೊಡ್ಕೊಂತ ಕೂಡೋದು. ಅವರು ಟೀಚರ್ ಪಾಠ ಮಾಡಂತ ಟೈಮಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಯೋಚನೆ ಮಾಡೋದು, ಆ ತಲೆಯಲ್ಲಿ ವಿದ್ಯಾನೇ ಹೋಗಲ್ಲ. ಬಹಳ ಗುಂಡಾಗಿರಿ ಕೂಡ ಮಾಡ್ತಿದ್ದೆ ನಾನು. ಲೇ ನೀನ್ ಏನ್ ಚಕ್ಕರ್ ಹೊಡಿತೆ, ಚಕ್ಕರ್ ಹೊಡಿಲೆ, ಚಕ್ಕರ್ ಹೊಡೆದು ಲೇ ಸ್ಪೋರ್ಟ್ಸ್ ಗೆಲ್ಲಿಬೇಕಲ್ಲ, ನಮ್ ಹೆಸರು ಬರ್ಬೇಕು. ಅಂತಲ್ಲ ಸವಿ ಸವಿ ನೆನಪು ಸಾವಿನ ನೆನಪು, ಅದನ್ನ ಆಡಿ ಶ್ರೀರಾಮ್ಲು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಂತ ನಾನು ಏನು ಗೊತ್ತಾಗಲ್ಲ. ಅವನ ಎಬ್ಬಳಿಸಲ್ಲ ಲಾಸ್ಟ್ ಬೆಂಚ್ ಅನ್ನ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಸಾಕಲ್ಲ ಸರ್, ನಮ್ಗೆ ಎ ಸ್ಕ್ವೇರ್ ಗೊತ್ತಾಗಲ್ಲ ಸರ್. ಅದು ಎಷ್ಟು ಸಾರಿ ಟ್ರೈ ಮಾಡ್ತೀನಿ, ಇವತ್ತು ಕೂಡ ಆ ಸ್ಕ್ವೇರ್ ಆಗ್ತೀನಿ, ಎಲ್ಲಿಂದ ಎಲ್ಲಿ ಸ್ಕ್ವೇರ್ ಬರ್ತಾನೆ ಇವತ್ತು ಕೂಡ. ನೀವು ಕಾಪಿ ಹೊಡೆಯೋದ್ರಲ್ಲಿ ನನಗೆ ಕಾಂಪಿಟೇಷನ್ ಇತ್ತೆ, ನಾನು ಈ ಕಾಪಿ ಹೊಡೆಯೋದ್ರಲ್ಲಿ ಪಿ ಎಚ್ ಡಿ ಮಾಡಿದ್ದೀನಿ, ಎಷ್ಟು ದೂರ ಇಲ್ಲಿ ಇಲ್ಲೇ ನೋಡ್ಕೊಂಡು ಬರ್ತೀನಿ. ಈ ಸೌಡ ಹೊಡೆಯೋರು, ಮಂಡಕ್ಕಿ ಮಾರೋರು, ಈ ಶೆಟ್ಟಿಗಳು ಎಲ್ಲ ನಮ್ಮ ಫ್ರೆಂಡ್ಸ್. ಕೃಷ್ಣ ಅದೇನಾಯ್ತು, ನಾನು ಎರಡು ದಿನ ಈ ಶಾಲೆ ಬಿಟ್ಟು ಓಡೋದೆ. ಎಲ್ಲರಿಗೂ ವಿದ್ಯೆ ಕಲಿಸಿ ಇವನು ವಿದ್ಯೆ ಕಲಿಸಕ್ಕಾಗಲ್ಲ ಅಂತಲ್ಲ. ನಾನು ಕೂಡ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋದ್ರೆ ನನ್ನ ಹುಡುಗಿಯರು ನೋಡ್ತಿರ್ತಾರೆ. ನಾನು ಓದ್ಕೊಳಕ ಬರ್ಲಿದ್ರೆ ಕೂಡ ಸಂಸ್ಕಾರವನ್ನು ಬಿಡಂತ ಕೆಲಸ ಮಾಡಿ, ಸಂಸ್ಕಾರ ಅನ್ನಂಥದ್ದು ಬಹಳ ದೊಡ್ಡ ಸಂಸ್ಕಾರ ಅನ್ನಂಥದ್ದು ಬಿಡಕ್ಕೆ ಬಿಟ್ಟಿಲ್ಲ. ಈ ಶಾಲೆಯಲ್ಲಿ ಓದ್ತಾ ಇರುವಂತ ಒಬ್ಬ ವಿದ್ಯಾರ್ಥಿ ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ವೀರೇಶವ ವಿದ್ಯಾರ್ಥಿ ಸಂಘದ ಆಶೀರ್ವಾದದಿಂದ ಒಬ್ಬ ಈ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ ಈ ಶಾಲೆಯಲ್ಲೇ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದು ಜೊತೆಯಲ್ಲಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾನ ಅಂದ್ರಿಗಿನ ಅದು ನನ್ನ ಪುಣ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ, ನನ್ನ ಪುಣ್ಯ ಅಂತೇಳಿ ತಿಳ್ಕೊಂಡಿದ್ದೀನಿ. ನಾನು ಓದಂತ ಸಂದರ್ಭದಲ್ಲಿ ಏನು 87-88 ಓದಂತ ಟೈಮಲ್ಲಿ ಇಲ್ಲೇ ಶಾಲೆಯಲ್ಲಿ ನಾವು ಓದ್ಕೊಂತಿದ್ವಿ, ಓದ್ಕೊಂಡು ಇಲ್ಲೇ ವಾಲಿಬಾಲ್ ಆಡ್ಕೊಂತಿದ್ವಿ, ಇಲ್ಲೇ ಫುಟ್ಬಾಲ್ ಆಡ್ಕೊಂತ ಇದ್ವಿ, ಇಲ್ಲೇ ಕ್ರಿಕೆಟ್ ಆಡ್ಕೊಂತ ಇದ್ವಿ, ಇಲ್ಲೇ ಖೋಖೋ ಆಡ್ಕೊಂತ ಇದ್ವಿ, ಇಲ್ಲೇ ಗೋಲಿ ಸೋಡಾ ಕುಡಿತೀವಿ, ಇಲ್ಲೇ ಮಂಡಕ್ಕಿ ತಿಂತ ಇದ್ವಿ. ಇಲ್ಲಿ ಮರಿಯಮ್ಮನವರ ಸಮಾಧಿ ಎದುರುಗಡೆ ಕುಂತು ನಾವು ಅಲ್ಲೇ ಅಲ್ಟೆ ಹೊಡ್ಕೊಂತ ಕೂಡೋದು. ಮತ್ತೆ ನೀವೇನನ್ನ ಶ್ರೀರಾಮ್ಲೇನನ್ನ ಅವ್ರು 6 ಬಾರಿ ಶಾಸಕರು, 1 ಬಾರಿ ಸಂಸದರಾಗಿ, 4 ಬಾರಿ ಮಂತ್ರಿ ಆಗಿದ್ದಾನಂದ್ರಿಗಿನ ರಾಮ್ಲೋರೇನನ್ನ ಬಹಳ ವಿದ್ಯಾವಂತ ಅಂತ ಹೇಳಿ ತಿಳ್ಕೊಂಡು ಹೋಗ್ಬೋದು. ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಇವತ್ತು ನೋಡ್ರಿ, ನಮ್ಮ ಶಾಲೆ ಟೀಚರು ಶಿವಗಂಗಮ್ಮ ತಾಯಿಯವರು, ಶಿವಗಂಗಮ್ಮ ತಾಯಿಯವರು ಇಲ್ಲೇ ಕುಂತಾರೆ ನಮ್ಮ ಟೀಚರ್. ಅವರು ಯಜಮಾನರು, ಇವರು ಈ ಶಾಲೆ ಅಧ್ಯಕ್ಷರು ಗುರುಸಿದ್ದ ಸ್ವಾಮಿಯವರು ಇಲ್ಲೇ ಕುಂತಾರೆ, ಅವರು ಮೇಡಮ್ ಅವರು ಹೀರೋ ಇವರು. ನಾವು ಶಾಲೆಗೆ ಹೋಗಂತ ಟೈಮಲ್ಲಿ ಮನೆ ಮೇಡಮ್ ಅವ್ರ ಮನೆಗೆ ಟ್ಯೂಷನ್ ಹೋಗ್ತಿದ್ವಿ, ಟ್ಯೂಷನ್ ಹೋಗುವಂತ ಟೈಮಲ್ಲಿ ಇವರು ವೈಟ್ ಅಂಡ್ ವೈಟ್ ಹಾಕೊಂಡು ಬೆಲ್ಟ್ ಹಾಕೊಂಡು ಸ್ಟೈಲ್ ಆಗಿ ಹೀರೋ ಉಂಡು ಅವಾಗ ಇಂಟ್ರೊಡ್ಯೂಸ್ ಆಗಿತ್ತು. ಆ ಪಂಚಿ ಅವರು ಪಂಚಿ ಶೋರೂಮ್ ಅಂದೇಳಿ ಅಲ್ಲಿ ಬೆಂಗಳೂರಲ್ಲಿ ಒಂದು ಹೀರೋ ಹೋಂಡಾ ಶೋರೂಮ್, ಪಂಚಿ ಅವರಿಂದಲೇ ಮಾಲೀಕರಿದ್ದಾರ. ಅವ್ರು ಹೀರೋ ಹೋಂಡಾ ಶೋರೂಮ್ ಅವಾಗ ಹೊಸ ಹೀರೋ ಹೋಂಡಾ ಪ್ರಾರಂಭ ಆಗಿತ್ತು. ವೈಟ್ ಅಂಡ್ ವೈಟ್ ಹಾಕೊಂಡು ಬೆಲ್ಟ್ ಹಾಕೊಂಡು ಕರೆ ಬೂಟ್ ಹಾಕೊಂಡು ಮೇಡಮ್ ಹತ್ರ ಬರ್ತಾ ಇದ್ರು, ಮೇಡಮ್ ಹೇಳ್ತಾ ಇದ್ರು, ಏ ನಮ್ಮ ಹೀರೋ ಬರ್ತಾ ಇದೆ ಅಂದ್ರೆ ಸೌಂಡ್ ಬರ್ತಾ ಇದೆ, ಶಬ್ದ ಬರ್ತಾ ಇದೆ ಅಂತ ಹೇಳ್ತಾರೆ. ಭಗವಂತ ಅವ್ರಿಗೆ ಮೇಡಮ್ ಅವ್ರು ಕೂಡ ಅದೇ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟರು. ಪಾಪ ಇವತ್ತು ವೀರೇಶ ಅವರು ವಿದ್ಯಾರ್ಥಿ ಸಂಘ ಮುಂದಕ್ಕೆ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಯಾರೋ ಒಬ್ರು ಬರಬೇಕಾಗುತ್ತೆ, ಆದ್ರೆ ಶಿವರುದ್ರಪ್ಪನವರು ಬಂದು ಅವ್ರ ಕುಟುಂಬದ ತಾಯಿಯವರ ಆಶೀರ್ವಾದದಿಂದ ಇವತ್ತು ಇಷ್ಟೊಂದು ಮಟ್ಟಿಗೆ ಎಳ್ಕೊಂಡು ಹೋಗ್ತಾ ಇದ್ದಂದ್ರೆ ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವ್ರ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳ್ಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಕೂಡ ಮಾಡ್ತೀನಿ. ಯಾಕಂದ್ರೆ ಅದೇ ರೀತಿಯಲ್ಲಿ ನಮ್ಗೆ ಬಹುಶಃ ಇಲ್ಲಿ ವಸಂತ ಮೇಡಮ್ ಅವರು ಇದಾರ ಇಲ್ಲನಂತೆ ಗೊತ್ತಿಲ್ಲ, ಆಗ್ಲಿ ನಮ್ ಇಂಗ್ಲಿಷ್ ಅನ್ನ ಪಾಠ ಮಾಡ್ತಾ ಇದ್ರು. ವಸಂತ ಮೇಡಮ್ ಅವರು ಇಂಗ್ಲಿಷ್ ಬಹಳ ಪ್ರಯತ್ನ ಮಾಡಿದ್ರು. ನೀವು ನೋಡ್ಕೋಬೇಕು, ಮಕ್ಕಳೆಲ್ಲರೂ ಕೂಡ ತಿಳ್ಕೋಬೇಕು. ನನ್ನ 7ನೇ ತರಗತಿ ತನಕ ಶಾಂತಿ ಶಿಶು ಸ್ಕೂಲಲ್ಲಿ ಓದಿಸಿದ್ರು. ನಾವೆಲ್ಲ ಕೂಡ ಓದಿದಂತ ಟೈಮಲ್ಲಿ
ಇಲ್ಲಿ ನಾವು ಬಹಳಷ್ಟು ಉಡಾಳಗಳು ಉಡಾಳ ಅಂದ್ರೆ ಗೊತ್ತಲ್ಲ ಸರ್ ಲಾಸ್ಟ್ ಬೆಂಚಲ್ಲಿ ಕೂಡೋದು ಆ ಟೀಚರ್ಗಳು ಬಂದಂತ ಟೈಮಲ್ಲಿ ಅವ್ರಿಗೆ ಹಂಗಿಸೋದು ಅವರು ಟೀಚರ್ ಪಾಠ ಮಾಡಂತ ಟೈಮಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಯೋಚನೆ ಮಾಡೋದು ಆ ತಲೆಯಲ್ಲಿ ವಿದ್ಯೆನೇ ಹೋಗಲ್ಲ ಆ ಪಾಪ ಟೀಚರ್ ಬಂದು ಕೇಳಿದ್ ನನ್ನ ಶ್ರೀರಾಮ್ಲು ಏಳನೇ ಕ್ಲಾಸ್ ತನಕ ಎಲ್ಲಿ ಓದಿದೆ ಅಂದ್ರೆ ಮೇಡಮ್ ಐ ಆಮ್ ಸ್ಟಡಿಂಗ್ ಇನ್ ಶಾಂತಿ ಶಿಷ್ಯ ಸ್ಕೂಲ್ ಇನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಹೇಳಿದ್ರೆ ಅಲ್ಲೋ ನಿನ್ ಹೇಳ್ತೀನಿ ನಿನ್ ಯಾವ ಭಾಷ ಬರ್ತದೋ ಒಂದು ತೆಲುಗು ಮಾತಾಡಕ್ ಬರಲ್ಲ ಒಂದು ಕನ್ನಡ ಸರಿಯಾಗಿ ಓದಕ್ ಬರಲ್ಲ ಒಂದು ಇಂಗ್ಲಿಷ್ ಮೀಡಿಯಂ ಅಂತ ಇಂಗ್ಲಿಷ್ ಚೆನ್ನಾಗಿ ಬರಲ್ಲ ಪಾಪ ನಿನ್ ಕೈ ಮುಗ್ತೀನಿ ಸ್ವಾಮಿ ನೀನ್ ಯಾವ ಶಾಲೆಗೆ ಓದ್ತೀನಿ ನಿನ್ ಟೀಚರ್ಗಳು ಯಾರು ನನಗೆ ಹೇಳಪ್ಪ ಅಂತ ಹೇಳಿ ವಸಂತ ಮೇಡಮ್ ಹೇಳ್ತಾ ಇದ್ರು ಪಾಪ ಅದೇ ರೀತಿ ನನ್ನ ಮಕ್ಕಳು ಕೇಳ್ತಾರ ಏ ರಾಮ್ಲು ನಿನ್ ಯಾವ ಭಾಷೆ ಬರ್ತದ ಹೇಳೋ ನಿನ್ ಯಾವ ಭಾಷೆ ನೀನ್ ಏನಲ್ಲ ಇಂಗ್ಲಿಷು ಕನ್ನಡ ತಮಿಳ್ ಇವೆಲ್ಲ ಬಿಟ್ಟು ಬೇರೆ ಭಾಷೆ ಕಲ್ತೇನೆ ನೀನ್ ಯಾವ ಭಾಷೆ ಅಂತ ಕೇಳ್ತಾರ ನನ್ನ ಮಕ್ಕಳು ಕೂಡ ಅಲ್ಲಿ ಯಾವ ಭಾಷೆ ಕೂಡ ನೀನ್ ಕಲಿತ ಬರಲ್ಲಲ್ಲೋ ನಿನಗೆ ಯಾವ ಭಾಷೆದಲ್ಲಿ ಕಲ್ತಿ ನೀನು ಡಿಗ್ರಿ ಕಲ್ತಿ ಅಂದ್ರೆ ಏನ್ ಕಲ್ತಿ ಅಂದ್ರೆ ನಮ್ಮ ಮಕ್ಕಳು ಕೇಳ್ತಾರ ನಾನು ಕೇಳ್ತೀನಿ ಬಿಡಮ್ಮ ಅವೆಲ್ಲ ಕೂಡ ನಮ್ಮ ಪುಣ್ಯ ನಮ್ಮೆಲ್ಲ ಇದೆ ಅಣ್ಣ ತಮ್ಮಂದ್ರೆ ಎಲ್ಲರೂ ಕೂಡ ಅವತ್ತು ಓದು ಬಂದಿಲ್ಲ ಸಂಸ್ಕಾರ ಇಲ್ಲ ಇವನು ಆದಿವಾಸಿಗಳು ಇವನು ಹಿಂದುಳಿದಂತ ಸಮುದಾಯ ಎಲ್ಲಾನು ನನ್ನ ನಿಮ್ಗೆಲ್ಲ ಗೊತ್ತಿಲ್ಲ ಬಹಳ ಗುಂಡಾಗಿರಿ ಕೂಡ ಮಾಡ್ತಿದ್ದೆ ನಾನು ನೆನ್ಪಿಟ್ಕೊಳ್ಳಿ ಎಲ್ಲರಂತ ಕಡೆಗೆ ಅಂದ್ರೆ ಎಲ್ಲ ಗೊತ್ತಿದ್ರೆ ಕೂಡ ಇಲ್ಲಿ ಕುಂದಂತ ಸ್ವಾಮೀಜಿಯರು ಮಹನೀಯರು ರಾಮ್ಲವರು ಮಾಡ್ತಾ ಇರುವಂತದ್ದು ಗುಂಡಾಗಿರಿ ಅಂದ್ರೆ ಯಾರನ್ನ ದೌರ್ಜನ್ಯ ಅಲ್ಲ ಈ ಫಿಡಲ್ ಸಿಸ್ಟಮ್ ಇರ್ತದಲ್ಲ ಯಾರನ್ನ ದಬ್ಬಾಳಿಕೆ ಮಾಡಂತ ಜನರು ಬಡವ್ರ ಮೇಲೆ ಬಿದ್ರೆ ಬಡವ್ರನ್ನ ಅವ್ರಿಗೆ ತೊಂದರೆ ಮಾಡಿದಂತ ಟೈಮಲ್ಲಿ ಅವ್ರಿಗೆ ಕೌಚ ಆಗಿ ಒಂದು ಕಲ್ಲು ತರ ನಿಂತು ಬಡವ್ರಿಗೆ ಏನು ಮಾಡಕ್ ಕೊಡಲ್ಲ ನಾನು ಬಡವ್ರ ಪರವಾಗಿ ನಿಲ್ತೀನಿ ಅಂದೇಳಿ ಜಸ್ಟಿಸ್ ಸಲುವಾಗಿ ನಿಲ್ತಿದೆ ನ್ಯಾಯ ಸಲುವಾಗಿ ನಿಲ್ತಿದೆ ಇವತ್ತು ರಾಮ್ಲವರು ಏನನ್ನ ಗುಂಡಾಗಿರಿ ಮಾಡಿದೀನಿ ಅಂದ್ರೆ ಬಡವ್ರ ಸಲುವಾಗಿ ನಿಲ್ತಿದ್ದೆ ಆ ಬಡವ್ರ ಸಲುವಾಗಿ ನಿಂತ ಟೈಮಲ್ಲಿ ನನಗೆ ಸುಮಾರಾಗಿ ಒಂದು 15-14 ಸಾರಿ ಜೈಲಿಗೆ ಹಾಕಿದ್ರು ಆ ಜೈಲಿಗೆ ಹಾಕಂತ ಟೈಮಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ನಾವು ಬಡವ್ರ ಪರವಾಗಿ ಇರ್ತಿದ್ದೆ ಅಂದ್ರೆ ನಮ್ಮ ತಿಪ್ಪಣ್ಣ ಸಾಹೇಬರಿಗೆ ಬಸವರಾಜಣ್ಣವ್ರು ಗುರ್ತಿತ್ತು ರಾಮ್ಲವ್ರನ್ನ ಜೈಲಿಗೆ ಹಾಕಿರಂದ ತಕ್ಷಣ ಆ ತಿಪ್ಪಣ್ಣ ಸರ್ ಹತ್ರ ಹೋಗೋದು ನಮ್ಮೆಲ್ಲರ ಕೂಡ ಬಸವ ಸರ್ ಹತ್ರ ಹೋಗೋದು ಅವ್ರ ಟೀಮ್ ಹತ್ರ ಕೈ ಮುಗಿದು ಕುಂತ್ಕೊಂಡದು ಸರ್ ಅವ್ನು ಒಳಗೆ ಹಾಕ್ಬಿಟ್ಟದ ಎಷ್ಟು ಸರಿ ಒಳಗಾಗ್ತಾರ ಬರೇ ಒಳಗಾಗ್ತಾರ ಬರೇ ಒಳಗಾಗ್ತಾರ ಅವ್ನೇನ್ ಸುಮ್ಮನಿರ ಮಂದಿಲ್ಲ ಅಂದ್ರೆ ಅವ್ನು ಎಂತ ಬಂದಿದ್ದ ಅವನು ಅಲ್ಲೋ ನಿಮ್ಮಪ್ಪ ಒಳ್ಳೆ ಕೆಲಸ ಮಾಡ್ಕೊಂತೀನಿ ಎಲ್ಲ ನೋಡಿ ಅದು ಕುಲಿ ಕಿಲಿ ಕೆಲಸ ಮಾಡ್ಕೊಂಡು ಎಲ್ಲ ಹೋಗೋ ಸುಮ್ಮನೆ ಇಲ್ಲ ಯಾಕೆ ಬಡದಾಡ್ಕೊಂಡು ಯಾಕೆ ಒದ್ದಾಡ್ ನಾವ್ ಎಷ್ಟು ಸರಿ ಬೇಲ್ ಕೊಡ್ಬೇಕು ಆ ಬೇಲ್ ಕೊಟ್ಟಿದ ರೊಕ್ಕ ಕೂಡ ನಮ್ಗೆ ಫೀ ಕೂಡ ಕೊಡಲ್ಲ ಅಂತ ಕೇಳ್ತಾ ಇದ್ರು ನಮ್ಮ ಬೊಕ್ಕಡದಲ್ಲಿ ಇಡ್ಕೊಂಡು 10 ರೂಪಾಯಿ 20 ರೂಪಾಯಿ ಕೊಡ್ತಾ ಇದ್ರೆ ಪಾಪ ಅವರೇ ಖರ್ಚು ಮಾಡ್ಕೊಂತ ಇದ್ರು ನೆನ್ಪು ಮಾಡ್ಕೋಬೇಕು ಇವೆಲ್ಲ ಕೂಡ ನೆನಪಿರ್ಬೇಕು ಜೀವನದಲ್ಲಿ ಮನುಷ್ಯ ಯಾವತ್ತು ಕೂಡ ನೆನಪು ಮಾಡ್ಕೋಬೇಕು ಜೀವನದಲ್ಲಿ ನೆನಪು ಮಾಡಿಕೊಳ್ಳಿದ್ರೆ ಆ ಮನುಷ್ಯನ ಸಾರ್ಥಕತೆಯನ್ನು ಅದು ಆಗಲ್ಲ ಸಾರ್ಥಕತೆ ಆಗಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಇಂಗ್ಲಿಷ್ ಮೇಡಮ್ ಅವ್ರು ಹಂಗೆ ಹೇಳ್ತಾ ಇದ್ರು ನಮ್ಮ ಪಿಟಿ ಮಾಸ್ಟರ್ ಸಿದ್ಲಿಂಗಯ್ಯನವ್ರು ಇವತ್ತಿಲ್ಲ ನಮ್ಮ ಮಧ್ಯದಲ್ಲಿ ಇಲ್ಲ ಅಲ್ಲಲ್ಲ ನೀನು ನಿನ್ನ ಮಾವ ಇಲ್ಲಪ್ಪ ಅಳಿಯ ಇದ್ದೀಗಿ ನನ್ಗೆ ಗೊತ್ತಿದೆ ನಿಮ್ ಮಾವ ಇಲ್ಲಲ್ಲ ಬಸವರಾಜ್ ಸರ್ ಅವ್ರು ಇದರ ಸಿಲ್ಲಿಂಗ ನಮ್ಮ ಈ ಸಿಲ್ಲಿಂಗ ಸರ್ ನಮ್ಮ ಬಸವರಾಜ್ ಸರ್ ಅವ್ರು ನಮಗೆ ಬಸನಗೌಡ ಸಾಹೇಬ್ ಬಸನಗೌಡ ಸಾಹೇಬ್ ಸಾರಿ ನನ್ನ ಕ್ಷಮಿಸ್ಬೇಕು ಈ ಬಸನಗೌಡ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಸಾಹೇಬ್ರು ಇಬ್ಬರು ಮಾವಳಿ ಅಲ್ಲೇ ಇದ್ದಾರೆ ಸಾಹೇಬ್ರು ನನ್ನ ರಾಮ್ಲು ಲೇ ನೀನ್ ಏನ್ ಚಕ್ಕರ್ ಹೊಡಿತೇ ಚಕ್ಕರ್ ಹೊಡಿಲೆ ಚಕ್ಕರ್ ಹೊಡೆದು ಲೇ ಸ್ಪೋರ್ಟ್ಸ್ ಗೆಲ್ಲಿಬೇಕಲ್ಲ ನಮ್ಗೆ ಹೆಸರು ಬರ್ಬೇಕು ಸಾಹೇಬ್ರಿಗೆ ಒಂದೇ ಒಂದು ನನ್ನ ಸಾಹೇಬ್ರು ಇಲ್ಲಿ ವಾಲಿಬಾಲ್ ಆಡಿಸಿ ಸ್ಟೇಟ್ ಲೆವೆಲ್ ಕರ್ಕೊಂಡೋದ್ರು ನನ್ನ ಅಲ್ಲಲ್ಲೇ ದಟ್ಟಿದ್ದಂಗೆಲ್ಲ ಬಟ 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 ಹೊಡೆದು 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 ಹಂಗೆ ಓಡಿಸಿದ್ರು ಪಾಪ ಇಬ್ಬರು ಮಾವ ಅಳಿಯ ಸರಿ ರೈತ ಸರಿ ನಿಮ್ಮ ಅಣ್ಣ ತಮ್ಮಂದ್ರಲ್ಲ ಸಿಲ್ಲಿಂಗ ಅವರಿಬ್ಬರು ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದ್ ರೀತಿ ಸ್ಫೂರ್ತಿ ಶಕ್ತಿಯನ್ನು ಕೊಟ್ಟು ಸಿದ್ಲಿಂಗಯ್ಯ ಸರ್ ಅವರು ಮತ್ತೆ ಬಸವರಾಜ್ ಸರ್ ಎಲ್ಲರೂ ಕೂಡ ನಮ್ಗೆ ಒಳ್ಳೆ ಆಟಗಳನ್ನು ಕೊಟ್ಟು ಸ್ಟೇಟ್ ಲೆವೆಲ್ ಕೂಡ ತಗೊಂಡೋದ್ರು ಅವರು ಸದಾ ಕಾಲ ನೆನಪು ಮಾಡಿಕೊಂತೀನಿ ಯಾವತ್ತಿನ ಕೇಳ್ತಾರೆ ರಾಮ್ಲು ಏನಪ್ಪ ಬಹಳಷ್ಟು ಫಿಟ್ ಇದೀ ಹೆಂಗಪ್ಪ ನಿನ್ನ ದೇಹ ಹೆಂಗಂದ್ರಿಗಿನ ಇವತ್ತು ನನ್ನ ಪುಣ್ಯಾತ್ಮನ ಸಾರ್ ಅವರು ನನಗೆ ಒಳ್ಳೆ ದೈಹಿಕವಾಗಿ ನನಗೆ ಶಕ್ತಿ ಕೊಟ್ಟಿರೋ ಕಾರಣ ಇವತ್ತು ರಾಮ್ಲವರು 51 ವರ್ಷ ಆದ್ರೆ ಕೂಡ ನಾನು ಕೂಡ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಹೋದ್ರೆ ನನ್ನ ಹುಡುಗಿಯರು ನೋಡ್ತಿರ್ತಾರೆ ನಮ್ಮೂರ ಅಂದ್ರೆ ನಾನು ಬೇರೆ ಊರಾಗೇನು ಮಾತಾಡ್ತೀನಿ ನಮ್ಮೂರಿಗೆ ನಾನು ಮಾತಾಡಿದ್ರಿ ನಿಮ್ಗೆ ಇದೆ ಏನಪ್ಪ ಮಾತಾಡೋದು ಕರೆಕ್ಟ್ ಅಲ್ಲ ಸರ್ ಏನು ತಪ್ಪೇನಿಲ್ಲ ನಾವು ಯಾಕೆ ಮುಚ್ಚಿಡ್ಕೊಂಡ್ರೆ ಏನಾಗುತ್ತೆ ಅವ್ರು ಎಲ್ಲರು ಗೊತ್ತು ನಮ್ಮ ಇತಿಹಾಸ ಗೊತ್ತು
ನೆನಪು ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಸಂತೋಷ. ಸವಿ ನೆನಪು ನೆನಪು ಮಾಡ್ಕೋ ವ್ಯಕ್ತಿ ಅದೇನಂತಲ್ಲ, ಸವಿ ಸವಿ ನೆನಪು ಸಾವಿನ ನೆನಪು ಅದೇನ ಆಗಲಿ ನೆನಪು ಮಾಡ್ಕೊಂಡ್ರೆ ಬಹಳ ಸಂತೋಷ. ಸರ್ ಇದು ತಪ್ಪೇನಿಲ್ಲ ಸರ್ ಗುರುಗಳೇ, ಸುಮ್ಮನೆ ಹಂಗೆ ಇವತ್ತು ಮತ್ತೆ ಮತ್ತೆ ಯಾವಾಗ ಮತ್ತೆ ಮುಂದಿನ ವರ್ಷ ಸಿಕ್ತೀವಿ ಅಂತ ಗೊತ್ತಿಲ್ಲ. ಹಂಗಾಗಿ ನಮ್ಗೆ ತಿಪ್ಪೇಸ್ವಾಮಿ ಸಾರ್ ಬರ್ತಿದ್ರು, ತಿಪ್ಪೇಸ್ವಾಮಿ ಸಾರು ಲಲಕಮಲದಲ್ಲಿ ಇದ್ರು, ಸಾಹೇಬರು ಇಲ್ಲೇ ಕೂತಾರ, ನಮಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದ್ರು. ಶ್ರೀರಾಮ್ಲು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಂತ ನಮ್ಗೆ ಏನು ಗೊತ್ತಾಗಲ್ಲ. ಅವ್ನು ಅವ್ನು ಎಬ್ಬಳಿಸಲು ಲಾಸ್ಟ್ ಪಿಂಚನ್ನ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಸಾಕಲ್ಲ ಸರ್, ನಮ್ಗೆ ಎ ಸ್ಕ್ವೇರ್ ಗೊತ್ತಾಗಲ್ಲ ಸರ್. ಅದು ಎಷ್ಟು ಸಾರಿ ಟ್ರೈ ಮಾಡ್ತೀನಿ ಇವತ್ತು ಕೂಡ ಆ ಸ್ಕ್ವೇರ್ ಆಗ್ತೀನಿ, ಎಲ್ಲಿಂದ ಎಲ್ಲಿ ಸ್ಕ್ವೇರ್ ಬರ್ತಾನೆ ಇವತ್ತು ಕೂಡ. ಸುಮ್ಮನೆ ಯಾರನ್ನ ಕೇಳಿದ್ರೆ ಸುಮ್ಮನೆ ತಲೆಯಲ್ಲಾಡಿಸ್ತದೆ ತಲೆಯಲ್ಲಾಡಿಸ್ತದೆ ಸುಮ್ಮನೆ ಆಯ್ತು ಸರ್ ಆಯ್ತು ಸರ್ ರಾಮನು ಇದು ಇಷ್ಟು 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 ಅಂದರೆ ಆಯ್ತು ಸರ್ ಅದೆಲ್ಲ ಗೊತ್ತಿದೆ, ನಾವೆಲ್ಲ ಓದಿಸ್ಯಾರ ನಮ್ಮ ಸಾರುಗಳನ್ನ. ಅವ್ರೇನು ಭಾಳ ಹೋಗೇನು ಅನ್ಕೊಂತಾನೆ, ಏನು ಗೊತ್ತಿಲ್ಲ. ಅವರು ತಿಪ್ಪೇಸ್ವಾಮಿ ಸಾಹೇಬರು ಭಾಳಷ್ಟು ಟ್ರೈ ಮಾಡಿದ್ರು. ಲಲಕಮಲ್ ಸಹ ಟ್ಯೂಷನ್ ಕೂಡ ಹೋಗ್ತಾ ಇದ್ದೆ ಪಾಪ, ಅವರು ಟ್ಯೂಷನ್ ಫೀಸ್ ಇಲ್ಲದ್ರೆ ಕೂಡ ಇಲ್ಲಿ ಬಿಡಲೆ ಬಂದು ಸುಮ್ಮನೆ ಕಲ್ತೋಗಿ ಎಲ್ಲ ನಗಳ ಪಾಪ. ಅವ್ರು ಕೂಡ ಭಾಳಷ್ಟು ಪ್ರಯತ್ನ ಮಾಡಿದ್ರು. ಜೊತೆಲಿ ನಮ್ಮ ಶಾಂತಿರೂಪ್ ಸರ್ ಇದ್ರಲ್ಲ ಪ್ರಿನ್ಸಿಪಲ್ ಸಾಹೇಬ್ರು, ಅಲ್ಲಿ ಪಾರ್ಥನಾಡು ಶಾಲೆಯಲ್ಲಿ ಹೋಗ್ತಿದ್ದೆ. ಸಾಹೇಬ್ರು ಬೋರ್ಡ್ ಇರ್ತಿದ್ದಿಲ್ಲ, ಬೋರ್ಡ್ ಇಡಲ್ಲ ಸಾಹೇಬ್ರು, ಆ ರೆಡ್ ಆಕ್ಸೆಡ್ ಪೇಂಟ್ ಹಾಕಿದ್ರೆ ಅದರಲ್ಲೇ ಬರೀತಾರೆ ಜಾಕಿಸ್ ತಗೊಂಡು. ನೋಡ್ಬೇಕು ಅವ್ರ ಮನೆಗೆ ಹೋದ್ರೆ ಸಾಹೇಬ್ರ ಮನೆಗೆ, ಅಲ್ಲಿ ಬರೆದಂತ ಟೈಮಲ್ಲಿ ಶಾಂತಿರೂಪ್ ಸರ್ ಅವರು ನಮಗೆ ದಿನ್ನಿದ್ದ ನನ್ನ ನಿಲ್ಸದೆ ಟ್ಯೂಷನ್ ಹೋದಂಥವ್ರು ಎಲ್ಲರ ಎದುರು ನಾನು ನಿಲ್ಸೋದು, ಅದು ಕನಿಷ್ಠ ನೀನು 10ನೇ ಕ್ಲಾಸ್ ಓದ್ತೀನಿ, ನೀನು 9ನೇ ಕ್ಲಾಸ್ ಓದ್ತೀನಿ ಅಂತ ರೀ, ಹೆಂಗ್ ಪಾಸ್ ಆಗಿರ್ಲಿ ಅಂತ ಹೇಳ್ತಿದ್ರು. ಸರ್ ನಾನು ನಿನ್ಗೆ ಗೊತ್ತಿಲ್ಲ, ಎಲ್ಲ ಕಾಪಿ ಹೊಡೆದೆ ಪಾಸ್ ಆಗಿದ್ದೆ ಸರ್ ಅಂತ ಬಾಯಿ ಮುಚ್ಚು. ಸರ್ ನಾನು ಹೇಳ್ತಿರ್ತೀನಿ ಸಾಹೇಬ್ರಿಗೆ, ನಾನು ಅವತ್ತು ಹೇಳಿದೆ ಹೆಂಗ್ ಕಾಪಿ ಹೊಡಿತೀನಿ ಸರ್, ನೀವು ಕಾಪಿ ಹೊಡೆಯೋದ್ರಲ್ಲಿ ನನಗೆ ಕಾಂಪಿಟೇಷನ್ ಇತ್ತೆ, ನಾನು ಈ ಕಾಪಿ ಹೊಡೆಯೋದ್ರಲ್ಲಿ PhD ಮಾಡಿದ್ದೀನಿ, ಎಷ್ಟು ದೂರ ನೀನು ಇಲ್ಲೇ ನೋಡ್ಕೊಂಡು ಬರೀತೀನಿ. ಸಾಹೇಬ್ರು ಕೂಡ ಭಾಳಷ್ಟು ಪ್ರಯತ್ನ ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಸರ್ವೇಶ್ವರಿ ಮೇಡಮ್ ಅವರು, ಶಶಿಕಲಾ ಟೀಚರ್ ಅವರು ಪಾಪ ಇಲ್ಲೇ ಇದ್ದರು, ನಮಗೆ ಬರುವಂಥ ಟೈಮಲ್ಲಿ ಕಾಂಪೌಂಡ್ ಹತ್ರ ಇದ್ದರು. ರಾಮ್ಲವರೇ ಅವರು ಪಾಪ ಹಿಂಗೆ ಹೋಗಿ ಹಿಂಗೆ ಬರ್ತಿದ್ರು, ಇಲ್ಲಿ ಹತ್ರ ಅಲ್ರಿ, ನಮ್ಮ ಸಿದ್ಧಲಿಂಗೇಶ್ ಸರ್ ಬಸವರಾಜ್ ಸರ್ ಇಲ್ಲೇ ಹತ್ರ ಇದ್ದರು, ಹಿಂಗೆ ಹೋಗಿ ಹಿಂಗೆ ಬರ್ತಾರೆ, ಅಲ್ಲೇ ನಿನ್ನ ಕ್ಲಾಸಸ್ ಟೀಚರ್ ಅಲ್ಲಿ ಪಾಠ ಮಾಡ್ತಾರೆ, ಯಾವತ್ತೂ ಹೊರಗಡೆ ಇರ್ತೀವಿ ಅಲ್ಲೇ ಅಂತಿದ್ರು. ನಮಗೆ ಚಾನ್ಸ್ ಯಾರು ಹೇಳು, ಈ ಸೌಡ ಒಡೆಯವರು ಮಂಡಕ್ಕಿ ಮಾರೋರು ಈ ಶೆಟ್ಟಿಗಳು ಎಲ್ಲ ನಮ್ಮ ಫ್ರೆಂಡ್ಸು. ಅವ್ರಿಗೆ ನಾವೇನು ದುಡ್ಡು ಕೊಡ್ತಿರ್ಲಿಲ್ಲ, ಸುಮ್ಮನೆ ನಮ್ಮ ಐಟಿ ಪರ್ಸೆಂಟ್ ನೋಡಿ ಇವ್ನು ಯಾವ ಗುಂಡ ಇದ್ದಂಗಿದ್ದಾನಪ್ಪ ಸುಮ್ಮನೆ ಕೊಡೋದು ಅನ್ನೋದು. ಲೇ ಅವ್ನು ಹೇಳ್ತಿದ್ದ ಶೆಟ್ಟಿ, ಅಲ್ಲೇ ಭಾಳ ಒಂದು ತಿಂಗಳಾಯ್ತಲ್ಲೇ ತಿಂತಾನೆ ಇದೀವಿ ರೊಕ್ಕನೇ ಕೊಟ್ಟಿಲ್ಲಲ್ಲ ಅಂತಿದ್ದ. ಮಂಡಳ ತಿನ್ನೋದು ಮಂಡಳ ತಿನ್ನೋದು ಅಸಲು. ಅವ್ನು ಲಾಸ್ಟ್ಗೆ ಬೇಡ ಬಿಡಪ್ಪ, ಒಂದ್ಸರಿ ಏನಾಯ್ತು ಇಲ್ಲಿ ಕುಂತಿದ್ದಪ್ಪ ಮದಕೇರಿ ಭೀಮಯ್ಯ ಶಾಲೆಯಷ್ಟು ಹುಡುಗರು ಬಂದು ಅಲ್ಲಿ ಜಗಳ ಮಾಡಿಕೊಂಡ್ರು. ಆ ಜಗಳದಲ್ಲಿ ಏನೋ ಆದಂತ ಟೈಮಲ್ಲಿ ಆ ಜಗಳ ಏನಾಯ್ತಪ್ಪ ಏನಾಯ್ತು ಎಲ್ಲ ಹೋಗಿ ನನ್ನ ಕಡೆ ತಿರುಗಿತಪ್ಪ. ನನ್ನ ಕಡೆ ತಿರುಗಿದ ತಕ್ಷಣ ಅದೇನಾಯ್ತು, ನಾನು 2 ದಿನ ಈ ಶಾಲೆ ಬಿಟ್ಟು ಓಡೋದೆ. ಓಡೋದ ತಕ್ಷಣ ಮತ್ತೆ 3ನೇ ದಿನ ಬಂದೆ, ಶೆಟ್ಟಿ ನಾನು ಎಷ್ಟು ಕೊಡ್ಬೇಕಪ್ಪ ಅಂದ್ರೆ, ಸರ್ ಏನಿಲ್ಲ ಎಲ್ಲ ರೊಕ್ಕೆಲ್ಲ ಮಾಪಾಯ್ತು ರೊಕ್ಕೆಲ್ಲ. ಆ ಶೆಟ್ಟಿ ಪಾಪ ಅವನು ಪುಕ್ಕಳ ಶೆಟ್ಟಿ, ಏ ರಾಮ್ಲು ಯಾವನು ಬಡದ್ ಬಿಟ್ಟಾನ್ರಿ, ಅವ್ನು ರೊಕ್ಕ ಕೇಳೋದು ಬೇಡ, ನಾನು ಏನಮ್ಮ ಅವ್ರು ಹೆಣ್ಮಕ್ಳು ಇದ್ರು ಏನಮ್ಮ ರೊಕ್ಕ ಕೊಡ್ಬೇಕು, ಏ ಬೇಡ ಬಿಡಿ ಸರ್ ನಮ್ಗೆ ಏನು ರೊಕ್ಕ ಬೇಡ, ನೀನು ಆಯ್ತಪ್ಪ ನೀನು ಯಾವಾಗನ ತಿಂದು ಸುಮ್ಮನೆ ಇಲ್ಲಿ ಯಾವಾಗ ಸಂಜೆ ಹೊತ್ತು ಎಲ್ಲ ಶಾಲೆ ಬಿಟ್ಟಂತ ಒಂದು 1/2 ತಾಸು ಬಿಟ್ಟು ಕಿಂತೋಗಪ್ಪ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ನಮ್ಮ ಶಶಿಕಲ ಅವರು, ಸರ್ವೇಶ್ವರ ಮೇಡಮ್ ಅವರು, ಜೊತೆಲಿ ನಿರ್ಮಲಾ ಮೇಡಮ್ ಅವರು ಕೂಡ ಭಾಳಷ್ಟು ಪ್ರಯತ್ನ ಮಾಡಿದರು. ಜೊತೆಲಿ ನಮ್ಮ ಸಿದ್ಧಲಿಂಗಯ್ಯ ಸಾಹೇಬ್ರು, ರಾಜಶೇಖರ್ ಸಾಹೇಬ್ರು ಇಲ್ಲಿದ್ದಾರೆ, ರಾಜಶೇಖರ್ ಸಾಹೇಬ್ರು ಇಲ್ಲೇ ಇದ್ದಾರೆ. ಸಾಹೇಬ್ರು ಏ ಮಿಲಿಟರಿ ಆಫೀಸರ್ ಇದ್ದಂಗ, ಆ ಕನ್ನಡ ಎಷ್ಟು ಹೇಳ್ಕೊಡಕ್ ಪ್ರಯತ್ನ ಜಗ್ಗಿ ಬಡಿತಾನ ಮಾತಾಡಿದ್ರೆ ಬಡಿತಾನ, ಸಾಹೇಬ್ರು ಬಹಳ ಪ್ರಯತ್ನ ಮಾಡಿದ್ರು. ಅಲ್ಲಲ್ಲೇ ಯಾರಲ್ಲಿ ಹೇಳಲ್ಲ ಅಲ್ರಿ, ಎಲ್ಲರಿಗೂ ವಿದ್ಯೆ ಕಲಿಸಿ ಇವನಿಗೆ ವಿದ್ಯೆ ಕಲಿಸಕ್ ಆಗಲ್ಲ ಅಂತಲ್ಲ ಸರ್. ಸಾರ್
ನಾನ್ ಬಂಡ ತರ ಅದು ವಿದ್ಯನೆ ಕಲೆಗೆ ಬರ್ತಲ್ಲ ಏನು ಮಾಡೋದು ಅಲ್ಲೇ ಎಂತಂತೋ ನಾನು ವಿದ್ಯೆ ಕಲಿಸಿದ್ ಇನ್ನಕ್ಕೆ ವಿದ್ಯೆ ಕಲ್ಸಕ್ ಆಗ್ತಿರ್ಲಿಲ್ಲ ಅಂದ್ರೆ ಸಾವಿರ ದಿನಿತ್ಯ ಬಡಿತಾನ ಆ ಜೊತೆದಲ್ಲಿ ಇಲ್ಲಿ ಇವ್ರು ಬಂದ್ರೆ ಭಯ ಇಲ್ಲೊಬ್ಬ ಸಣ್ಣ ಯಾರು ಪ್ಯಾಟ್ರಿಕ್ ಸರ್ ಯಾರು ಪ್ಯಾಟ್ರಿಕ್ ಶೆಟ್ಟಿ ಸರ್ ಏ ಆತ ಬಿಡ್ಸೇ ಮಿಲಿಟರಿ ಆಫೀಸರ್ ನೋಡ್ರಿ ಸುಮ್ನೆ ಸಿಟ್ಟ ಹಿಂದೆ ಮುಂದೆ ಏನೇ ನೋಡಲ್ಲ ಹಿಂಗೆ ಹಿಂಗೆ ಬರ್ತಿರ್ತಾನ ಅವ್ರು ತಿರ್ಕೊಂಡ್ರು ಪಾಪ ನಮ್ಮ ಮಧ್ಯದಲ್ಲಿ ಇಲ್ಲ ಪಾಪ ಅವರು ಕೂಡ ಬಹಳ ಸಿಟ್ಟ ಆಫೀಸರ್ಗಳು ಇವರಿಬ್ರು ಬಂದ್ರೆ ನಮ್ಮೆಲ್ಲರಿಗೂ ಭಯ 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 ನಾನು ಇವರಿಬ್ಬರು ಕೂಡ ಅಮರಿಸಿದ್ದೆ ನಾನು ಬಹಳ ಸಿಟ್ಟ ಮಾಡಷ್ಟು ನಾನು ಅದರಲ್ಲಿ ಎಕ್ಸ್ಪರ್ಟ್ ನಾನು ಅವರಿಬ್ಬರು ಕೂಡ ಯಾಮರ್ಸಂತ ಕೆಲಸ ಮಾಡ್ತಿದ್ದೆ ಯಾವತ್ತು ಚಿರಋಣಿ ಆಗಿ ನನ್ನ ಜೀವನದಲ್ಲಿ ಎಷ್ಟು ವರ್ಷಗಳ ನಾನು ಬದುಕ್ತೀನೋ ಬಾಳುತ್ತೀನೋ ನನ್ನ ಕೊನೆ ಕ್ಷಣ ಇರುವಂತ ಕೂಡ ಶೆಟ್ಟಗುರುಸಂತಪ್ಪ ಶಾಲೆಯಲ್ಲಿ ಓದಿದಂತ ಅವತ್ತಿನ ಕ್ಷಣ ಇವತ್ತು ಯಾವತ್ತು ಕೂಡ ಮರೆಯಲ್ಲಂತ ಮಾತನ್ನು ಹೇಳಬೇಕಾದ್ರು ಅದಕ್ಕೋಸ್ಕರವಾಗಿ ಇವತ್ತು ಸರಸ್ವತಿ ಮೇಡಮ್ ಅವರು ಜೊತೆಲಿ ಅನೇಕ ಮಂದಿ ಟೀಚರ್ಗಳು ಎಲ್ಲರೂ ಕೂಡ ಸಹಾಯ ಮಾಡಿರೋ ಕಾರಣ ಇವತ್ತು ನಮಗೆ ಭಗವಂತ ಆಶೀರ್ವಾದವನ್ನು ಮಾಡಿ ನಿಮ್ಮೆಲ್ಲರೂ ಪ್ರೀತಿ ದೊಡ್ಡದು ಯಾಕಂದ್ರೆ ನಾನು ಯಾವತ್ತು ಕೂಡ ದಡ್ಡ ಆಗಿದ್ರೆ ಕೂಡ ನಾನು ಓದ್ಕೊಳಕ ಬರಲಿದ್ರೆ ಕೂಡ ಸಂಸ್ಕಾರವನ್ನು ಬಿಡಂತ ಕೆಲಸ ಮಾಡಿ ಸಂಸ್ಕಾರ ಅನ್ನಂಥದ್ದು ಬಹಳ ದೊಡ್ಡದು ಸಂಸ್ಕಾರ ಅನ್ನಂಥದ್ದು ಬಿಟ್ಟಿಲ್ಲ ಇವತ್ತು ಕೂಡ ನನ್ನ ಟೀಚರ್ನ ನನ್ನ ತಾಯಿ ಸಮಾನವಾಗಿ ನೋಡ್ಕೊತೀನಿ ಭಗವಂತ ನನ್ನ ಇನ್ಸ್ಟೆಂಟ್ ಆಗಿ ಇವತ್ತೆಲ್ಲ ಇನ್ಸ್ಟೆಂಟ್ ಆಗಿ ಫುಡ್ಗಳು ಏನು ಬಂದಾವೋ ಆ ರೀತಿಯಲ್ಲಿ ಭಗವಂತ ಗೊತ್ತಿಲ್ಲ ಇವತ್ತು ಕನ್ನಡ ಕಲಿಬೇಕಾ ಕನ್ನಡ ಕಲಿತೀನಿ ಹಿಂದಿ ಕಲಿಬೇಕಾ ಹಿಂದಿ ಕಲಿತೀನಿ ಉರ್ದು ಕಲಿಬೇಕಾ ಉರ್ದು ಕಲಿತೀನಿ ತಮಿಳ್ ಕಲಿಬೇಕಾ ತಮಿಳ್ ಕಲಿತೀನಿ ಇನ್ಸ್ಟೆಂಟ್ ಆಗಿ ಇವತ್ತು ಕಲಿಯಂತ ಶಕ್ತಿ ನನ್ನ ಗುರುಗಳು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ